ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂದು ರೈತರು ಇನ್ಸೂರೆನ್ಸ್ ಕಟ್ಟಿದ್ದಾರೆ. ಅವರಿಗೆ ನಾವು ಈಗಾಗಲೇ ಸರ್ಕಾರದಿಂದ ಇನ್ಸೂರೆನ್ಸ್ ಕಂಪನಿಗಳು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಮಿಷನರ್ ಪಾಪ ನಿನ್ನೆ ರಾತ್ರಿ ಮಾತಾಡಿದರು, ನಾನು ಅವ್ರಿಗೊಂದು ಮೆಸೇಜ್ ಕಳಿಸಿದ್ದೆ, ಈ ಇಮಿಡಿಯೇಟ್ ನೀವು ಇನ್ಸೂರೆನ್ಸ್ ಕಂಪ್ನಿಗೆ ಮಾತಾಡಿ ಪರಿಹಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಮೀಕ್ಷೆಯನ್ನು ತಕ್ಷಣ ನೀವು ಮಾಡಬೇಕು ಅಂದಾಗ ಅವರು ಕೂಡ ನಿನ್ನೆ ಅವರಿಗೆ ಮೇಲ್ ಅಧಿಕಾರಿಗಳಿಗೆ ಮಾತಾಡಿ ಸರ್ಕಾರದಿಂದ ಚೀಫ್ ಸೆಕ್ರೆಟರಿಗೂ ಕೂಡ ನಾನು ಮಾತಾಡಿದೆ, ಅವರು ಕೂಡ ತಕ್ಷಣ ನಾವು ಈ ನಿಟ್ಟಿನೊಳಗೆ ಮೀಟಿಂಗ್ ಮಾಡೋಕತ್ತೀವಿ ಅನ್ನೋ ಮಾತು ಹೇಳಿದರು. ಒಟ್ಟಾರೆ ನಾವೆಲ್ಲರೂ ಕೂಡ ಇನ್ಸೂರೆನ್ಸನ್ನು ಕೂಡ ಕೊಡಿಸ್ತಕ್ಕಂಥದ್ದು ಮತ್ತು ಹಾಗೆ ನಮ್ಮ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮೂಲಕ ಸಿಗಬೇಕಾದಂಥ ಸರ್ಕಾರದ ಪರಿಹಾರವನ್ನು ಕೂಡ ನಾವು ಕೊಡಿಸ್ಲಿಕ್ಕೆ. ಸರ್, ತಮ್ಮ ಕ್ಷೇತ್ರ ವ್ಯಾಪ್ತಿಯ ಸರ್, ಈಗ ಚಿಕನ್ ಕೊಪ್ಪಳ ಭಾಗದಲ್ಲಿ ಅತಿ ಹೆಚ್ಚು ಉಳ್ಳಾಗಡ್ಡಿ ಜೊತೆಗೆ ಮೆಣಸಿನಕಾಯಿ ಬೆಳೆದಿರಂತ ಸರ್, ಇಲ್ಲಿವರೆಗೂ ಕೂಡ ಯಾರು ಕೂಡ ಅಧಿಕಾರಿಗಳಲ್ಲಿ ಹೋಗಿ ಸರ್ವೆ ಮಾಡುವಂಥ ಕೆಲಸ ಮಾಡಿಲ್ಲ ಸರ್? ಮಾಡಿದ್ದಾರೆ. ನಾನು ಈಗ ಇವತ್ತು ಕೂಡ ಮಾಡಿಲ್ಲ ಸರ್, ಇಲ್ಲ ಮಧ್ಯಾಹ್ನ ನನಗೆ ಅಂಕಿ ಕೊಟ್ಟಿದ್ದಾರೆ, ನಿಮ್ಗೆ ಇಲ್ಲೇ ಕೊಡ್ತೀನಿ ನೋಡಿ, ಮತ್ತೆ ನನಗೆ ಮಾಡಿರಲಿಲ್ಲ ಅಂದ್ರೆ ನನಗೆ ಏನಂದ್ರೆ ನಿನ್ನೆ ಮುಖ್ಯಮಂತ್ರಿಗೆ ನಾನು ನಿನ್ನೆ ಕೊಟ್ಟಿರ್ತಕ್ಕಂಥ ಪತ್ರದೊಳಗೆ ಯುವ ಅಂಕಿನ ಕೊಟ್ಟಿದ್ದೆ ಸರ್, ನಾನು ಅವ್ನ ಅಂಕಿನೂ ಕೊಟ್ಟದ್ದು, ಲೆಟರ್ ಕೊಡ್ತೀನಿ, ನಾನು ಸರ್ಕಾರ ಕೊಟ್ಟಿದ್ದು ಬೇಕಾದ್ರೆ ನಿಮ್ಗೆ ಅದೊಂದು ಕಾಪಿನೂ ಕೊಡ್ತೀನಿ. ಇವತ್ತು ಯಲಬುರ್ಗಾದಲ್ಲಿನೂ ಕೂಡ ನಿಮಗೆ ತೊಗರಿನ 580 ಹೆಕ್ಟರು, ಮೆಕ್ಕೆಜೋಳ 218 ಹೆಕ್ಟರು, ಮತ್ತು ನಿಮ್ಗೆ ಯಲಬುರ್ಗಾದಲ್ಲಿ 1 ಮಿನಿಟ್ ತಡಿ ಹೇಳ್ಬಿಡ್ತೀನಿ, ದ್ರಾಕ್ಷಿ 500 ಹೆಕ್ಟರು. ಏನ್ರಿ ಯಲಬುರ್ಗಾದಲ್ಲಿ ಅಲ್ಲ ಸರ್ವೆ ಮಾಡಿದ್ರು, ಪ್ರಿಲಿಮಿನರಿ ಸರ್ವೆದಾಗ ನೀವು ಬಂದಿಲ್ಲ ಅನ್ನೋದು ಕೇಳ್ತೀನಿ. 500 ಹೆಕ್ಟರು ದ್ರಾಕ್ಷಿ ಸರ್ವೆ ಮಾಡ್ಯಾರ, 20 ಹೆಕ್ಟರು ದಾಳಿಂಬೆ ಮಾಡ್ಯಾರ, ಈರುಳ್ಳಿ 800 ಹೆಕ್ಟರ್ ಸರ್ವೆ ಮಾಡ್ಯಾರ ಯಲಬುರ್ಗಾ ತಾಲೂಕದೊಳಗೆ, ಸರ್ವೆ ರಿಪೋರ್ಟ್ ನಾವು ಕೊಟ್ಟಿರೋದು. ಆನಂತರ ಮೆಣಸಿನಕಾಯಿ 20, ಹಿಂಗೆ ಒಟ್ಟ ಟೋಟಲ್ ನಿಮ್ಗೆ ಹಾರ್ಟಿಕಲ್ಚರಲ್ ಕ್ರಾಪು 2490 ಹೆಕ್ಟರ್ನೊಳಗೆ ನಾವು ಪ್ರೈಮರಿ ಮಾಡೀವಿ. ಈ ಒಂದು ಇವತ್ತು ನಾವು ಡಿ ಸಿ ಅವರು, ನಾವು ಎಲ್ಲರೂ ಎಂ ಪಿ ಅವರು ಕಲಿತಂಥ ಸಂದರ್ಭಗಳು ನಮ್ಮ ಆಯಾ ಇಲಾಖೆ ಅಧಿಕಾರಿಗಳಿದ್ವಿ, ವಿಲೇಜ್ ಅಕೌಂಟೆಂಟು ಮತ್ತು ನಿಮಗಲ್ಲಿ ಇರ್ತಕ್ಕಂಥ ನಿಮ್ಗೆ ಪಂಚಾಯತಿ ಪಿ ಡಿ ಒ ಇವರು ಮತ್ತು ಇಂಜಿನಿಯರ್ಸ್ ಪಿ ಎ ರೆಡ್ಡಿ ಅವರೆಲ್ಲರೂ ಕೂಡ ಒಟ್ಟಾಗಿ ಒಂದು ಏನು ಕಮಿಟಿ ಐತೆ, ಟೀಮ್ ಐತೆ, ಅದರ ಪ್ರಕಾರ ಅದರಿಂದ ಯಾವ ಮನೆಯೂ ಮುಡಬಾರ್ದು, ಯಾವ ಸರ್ವೆ ನಂಬರ್ನು ಮುಡಬಾರ್ದು, ಯಾವ ಕ್ರಾಪನ್ನು ಮುಡಬಾರ್ದು. ನಿಜವಾಗಿ ಲಾಸ್ ಆಗಿರ್ತಕ್ಕಂಥ ಪ್ರತಿಯೊಂದೂ ಮಾಹಿತಿಯನ್ನು ಸರ್ಕಾರಕ್ಕೆ ನೀವು ವರದಿ ಕೊಡಬೇಕು ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಈಗ ಸುಮಾರು ವರ್ಷಗಳಿಂದ ಇದು ಉಳ್ಕೊಂಡಿದ್ದು, ನನ್ನ ತಾಲೂಕಲ್ಲಿ ನೀವು ಬಂದಿದ್ದೀರಿ, ಇಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ಸಕ್ಕೆ ನಾವು ಡಿ ಸಿ ಅವ್ರಿಗೆ ಅಲ್ಲಿ ಒಂದೇನಂದ್ರೆ ಎಲ್ಲ ಕೂಡಿ ನಾವು ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಊರು ನಾವು ಪಕ್ಕ ಮಾಡಿಬಿಟ್ಟಿವಿ. ಈಗ ಒಂದು ಬರೀ 800 ಇದ್ದು 2500 ಮ್ಯೂಟೇಷನ್ ಅದು ಹೊಳ್ಳಿ ಏನಂದರೆ ಅವರು ಮಕ್ಕಳು ಮರಿಮಕ್ಕಳು ಹೊಡೆದು ಹೀಗೆ ಅವನು ಒಂದೊಂದೇ ಕ್ಲೀನ್ ಮಾಡ್ಕೊಂಬರಕತ್ತೀವಿ ಜಿಲ್ಲಾದೊಳಗೆ. ಇದನ್ನೂ ಕೂಡ ತಗೊಳ್ತೀವಿ ಈ ವರ್ಷ. ಇಲ್ಲಿ ಯಾವ್ಯಾವ ಆಗಿವ್ರಿ ಕೊಪ್ಪಳ ಏನೇ ಒಟ್ಟಾರೆ ನಾವೇನು ಮಾಡ್ತೀವಿ ಅವನು ಹಂತ ಹಂತವಾಗಿ ಯಾಕಂದು ಅದು ಪ್ರೊಸೆಸ್ ಭಾಳ ಇದೆ. ರೈಟಿಂಗ್ ಅವ್ರಿಗೆ ಏನಂತಂದರೆ ಅದನ್ನು ದಾಖಲಾತಿಗಳನ್ನು ತೊಗೋಬೇಕು, ಅದನ್ನು ಪೂರ್ತಿ ಡಿಟೇಲ್ ಹೋಗ್ಬೇಕು, ಮತ್ತೆ ಮಿಸ್ಟೇಕ್ ಎಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ಅವನ್ನೆಲ್ಲವನ್ನೂ ಕೂಡ ನಾವು ಇಲ್ಲಿವನು ಕೂಡ ಇನ್ನು ಮುಂದಿನ ದಿನಮಾನದೊಳಗೆ ಈ ರೀತಿ ರೈತರಿಗೆ ಅವರವ್ರು ಯಾರ್ಯಾರು ಕಬ್ಜಾದ್ರೆ ಯಾರು ಅದಕ್ಕೆ ಸಂಬಂಧಪಟ್ಟರೆ ಅವ್ರ ಹೆಸರು ಮಾಡಲಿಕ್ಕೆ ಜಿಲ್ಲಾಡಳಿತದಿಂದ ನಾವು ಏನಂದರೆ ಕ್ರಮ ತಗೋಬೇಕು.